ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಮ್ಯಾಂಗೋ ಪುಡಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕಪ್ ಮ್ಯಾಂಗೋ ಪಲ್ಪ್ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ಒಂದು ಕಪ್ ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ ಕಾಲು ಕಾರ್ನ್ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ ಮ್ಯಾಂಗೋ ಪಲ್ಪ್ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋತೀನಿ ಇದಕ್ಕೆ ಮುಕ್ಕಾಲು ಕಪ್ ಸಕ್ಕರೆ ಹಾಕ್ಕೊಂಡು ಮತ್ತೆ ಬ್ಲೆಂಡ್ ಮಾಡ್ಕೊಳ್ಳೋಣ ತಗೊಂಡಿರೋ ಅಂಥ ಒಂದೂವರೆ ಕಪ್ಪಲ್ಲಿ ಒಂದು ಕಪ್ ಹಾಲು ಹಾಕ್ಕೊಂಡು ಮತ್ತೆ ಬ್ಲೆಂಡ್ ಮಾಡ್ಕೋತೀನಿ ಈಗ ಪ್ಯೂರೆ ರೆಡಿ ಇದೆ ಇದನ್ನು ಒಂದು ಪ್ಯಾನ್ ಬಿಸಿ ಇಟ್ಕೊಂಡು ಬ್ಲೆಂಡ್ ಮಾಡ್ಕೊಂಡಿರೋ ಪ್ಯೂರೆ ಹಾಕ್ಕೊಂಡು ಸ್ವಲ್ಪ ಕುದಿ ಬರೋವರೆಗೂ ಸ್ಟಿರ್ ಮಾಡ್ಕೋಬೇಕು ನೀವು ಬಳಸೋ ಮ್ಯಾಂಗೋ ಹುಳಿ ಇರಬಾರ್ದು ಹಾಲು ಹಾಕೊಳ್ಳೋದ್ರಿಂದ ಹೊಡೆದೋಗೋ ಚಾನ್ಸ್ ಇರುತ್ತೆ ಸ್ವೀಟ್ ಆಗಿರೋ ಮ್ಯಾಂಗೋನೇ ಬಳಸ್ಕೊಳ್ಳಿ ಕುದಿ ಬರ್ತಾ ಇದೆ ಇದಕ್ಕೆ ಕಾಲ್ ಕಪ್ ಕಾರ್ನ್ಫ್ಲೋರ್ಗೆ ಅರ್ಧ ಕಪ್ ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು ಕುದೀತಾ ಇರೋ ಪ್ಯೂರೆಗೆ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಹಾಕೋಬೇಕು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಕಾರ್ನ್ಫ್ಲೋರ್ ಕೆಳಗೆ ಕೂತ್ಕೊಂಡು ಬಿಡುತ್ತೆ ಗಟ್ಟಿಗೆ ನೀವು ಬಳಸಿರೋ ಮ್ಯಾಂಗೋ ಸ್ವೀಟ್ನೆಸ್ ಮೇಲೆ ಸಕ್ಕರೆ ಕ್ವಾಂಟಿಟಿನ ಜಾಸ್ತಿ ಕಡಿಮೆ ಮಾಡ್ಕೊಳ್ಳಿ ಮ್ಯಾಂಗೋ ಪ್ಯೂರಿ ಇವಾಗ ತಿಕ್ಕ ಕನ್ಸಿಸ್ಟೆನ್ಸಿಗೆ ಬರ್ತಾ ಇದೆ ಇಷ್ಟು ತಿಕ್ಕಾಗೋವರೆಗೂ ಕುಕ್ ಮಾಡ್ಕೊಳ್ಳಿ ಈಗ ಒಂದು ಬೌಲ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸುತ್ತಾನು ಸವ್ರ್ಕೊಳ್ತಾ ಇದ್ದೀನಿ ತುಪ್ಪದ ಬದಲಿಗೆ ಎಣ್ಣೆ ಅಥವಾ ಬೆಣ್ಣೆ ಏನಾದರೂ ನೀವು ಯೂಸ್ ಮಾಡ್ಕೋಬಹುದು ಫೈನಲ್ ಆಗಿ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸಣ್ಣ ಟೀ ಸ್ಪೂನ್ ಅಷ್ಟು ನಿಂಬೆ ರಸ ಹಾಕೊಳ್ತಾ ಇದ್ದೀನಿ ಇದು ಈ ಡಿಶ್ಗೆ ಸ್ಪೆಷಲ್ ಫ್ಲೇವರ್ ಮತ್ತು ಟೇಸ್ಟ್ ಕೊಡುತ್ತೆ ಮಿಕ್ಸ್ ಮಾಡಿಕೊಂಡು ತುಪ್ಪ ಹಚ್ಚಿಟ್ಟಿರುವಂಥ ಬೌಲ್ಗಳಿಗೆ ಪ್ಯೂರಿನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದನ್ನ ಮಿನಿಮಮ್ ಫೋರ್ ಟು ಫೈವ್ ಹಾರ್ಸ್ ರೆಫ್ರಿಜರೇಟರ್ನಲ್ಲಿ ಸೆಟ್ ಆಗ್ಲಿಕ್ಕೆ ಬಿಡಬೇಕು ಫೈವ್ ಹವರ್ಸ್ ಆದಮೇಲೆ ರೆಫ್ರಿಜಿರೇಟರಿಂದ ತೆಗೆದ್ರೆ ಡೆಲೀಷಿಯಸ್ ಮ್ಯಾಂಗೊ ಪುಡ್ಡಿಂಗೀಸ್ ರೆಡಿ ಫಾರ್ ಟೇಸ್ಟಿಂಗ್